ಎಲ್ರಿಗೂ ನಮಸ್ಕಾರ ಭಾರತದ ಭಾಷಾ ನೀತಿಯಲ್ಲಿರೋ ಹುಡುಕುಗಳನ್ನು ನಾವು ಒಂದು ಸ್ವಲ್ಪ ನೋಡಿದ ಮೇಲೆ ಭಾರತದ ಭಾಷಾ ನೀತಿಗೆ ಒಂದು ತಿದ್ದುಪಡಿ ಬೇಕು ಅನ್ನೋದು ನಮ್ಮ ಮನವರಿಕೆ ಆಗುತ್ತೆ ಆದರೆ ಭಾರತದ ಭಾಷಾ ನೀತಿ ಹೇಗಿರಬೇಕು ಈ ಭಾಷಾ ನೀತಿ ಹಳೆಯದು ಇದುವರೆಗೆ ಇದ್ದದ್ದು ಅದರಿಂದ ತೊಂದರೆಗಳು ಇದನ್ನು ಬದಲಾಯಿಸಬೇಕು ಅಂತ ನಡೆದ ಹೋರಾಟಗಳು ಇವನ್ನೆಲ್ಲ ನಾವು ಈಗಾಗಲೇ ಕಂಡಿದ್ದೀವಿ ಇದಾದ ನಂತರ ನಾವು ಸರಿಯಾದ ಭಾಷಾ ನೀತಿ ಹೇಗಿರಬೇಕು ಅನ್ನೋದನ್ನ ನಾವು ಈ ನಾಡು ಯೋಚನೆ ಮಾಡಬೇಕಾಗತ್ತೆ ಹೀಗಾಗಿ ಒಂದು ಚರ್ಚೆಗೆ ಇದು ನಾವು ಕೈಗೆತ್ಕೋಬೇಕಾಗತ್ತೆ ಇಡೀ ಜನಾಂಗ ಬೇರೆ ಬೇರೆ ಪಂಡಿತರುಗಳು ಬೇರೆ ಬೇರೆ ಸಮಾಜದ ಒಂದು ವಿಜ್ಞಾನಿಗಳು ಏನಿದ್ದಾರೆ ಇದೆಲ್ಲ ತಗೊಂಡು ಹೊರದೇಶಗಳಲ್ಲಿ ಪ್ರಪಂಚದಲ್ಲಿ ಏನು ವ್ಯವಸ್ಥೆ ಇದೆ ಯುರೋಪಿಯನ್ ಒಕ್ಕೂಟದಲ್ಲಿ ಏನು ವ್ಯವಸ್ಥೆ ಇದೆ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಗಮನಿಸಿ ನಮ್ಮದೊಂದು ಭಾಷಾ ನೀತಿಯನ್ನು ರೂಪಿಸ್ಕೋಬೇಕಾಗತ್ತೆ ಆದರೆ ಒಂದಂತೂ ಸತ್ಯ ಈಗಿರುವ ಭಾರತದ ಭಾಷಾ ನೀತಿ ಹುಡುಕಿನದ್ದು ಮತ್ತು ಇದು ಬದಲಾವಣೆಗೆ ಅರ್ಹವಾದದ್ದು ಇದು ಬದಲಾಯಿಸಲೇಬೇಕು ಹಾಗಾದರೆ ಯಾವ ಯಾವ ದೇಶದ ನಮ್ಮ ಮಾದರಿಗಳು ನಮ್ಮ ಕಣ್ಮುಂದೆ ಕಾಣ್ತಾ ಹೋಗುತ್ತೆ ಅಂತಂದರೆ ಯಾವುದೋ ಒಂದು ದೇಶ ಅಂದರೆ ಒಂದು ಭಾಷೆ ಇರಬೇಕು ಅನ್ನೋ ಭ್ರಮೆ ನಮಗೆ ಬೇಕಾಗಿಲ್ಲ ದೇವರು ಈ ಭಗವಂತ ನಂಬೋವರಿಗೆ ಈ ನಾಡಿನಲ್ಲಿ ತುಂಬ ವೈವಿಧ್ಯಮಯವಾದ ನಾಡನ್ನು ಕೊಟ್ಟಿದ್ದಾನೆ ಭೌಗೋಳಿಕವಾಗಿ ವೈವಿಧ್ಯಮತೆ ವೈವಿಧ್ಯತೆ ತುಂಬಿದೆ ಭಾಷಿಕವಾಗಿ ವೈವಿಧ್ಯತೆ ತುಂಬಿದೆ ಹಾಗಾಗಿ ಇದನ್ನು ಉಳಿಸ್ಕೋಬೇಕು ಯಾವ ಒಂದೇ ಒಂದು ವೈವಿಧ್ಯತೆ ಕೂಡ ನಾಶ ಆಗಬಾರ್ದು ಇದು ನಮ್ಮ ಗುರಿಯಾಗಿರಬೇಕಾಗತ್ತೆ ಹಾಗಾದಾಗ ನಾವು ಸರಿಯಾದ ಭಾಷಾ ನೀತಿ ರೂಪಿಸ್ಕೋತೀವಿ ಸರಿಯಾದ ಒಕ್ಕೂಟ ವ್ಯವಸ್ಥೆ ಕೂಡ ನಾವು ಕಟ್ಕೊಳ್ಳೋಕ್ಕೆ ಸಾಧ್ಯ ಅಂಥ ಒಕ್ಕೂಟ ವ್ಯವಸ್ಥೆ ಪ್ರತಿಯೊಬ್ಬ ಭಾರತೀಯನಿಂದ ಪ್ರೀತಿಸಲ್ಪಡುತ್ತೆ ಇದು ಸತ್ಯ ಆಗ ಭಾರತ ಗಟ್ಟಿಯಾಗತ್ತೆ ಅನ್ನೋದು ಒಂದು ಸತ್ಯ ಈಗ ನೋಡೋಣ ಈಗ ನೋಡ್ತಾ ಇದ್ದಾಗ ಒಂದು ದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಆಡಳಿತ ಭಾಷೆಗಳು ಅಥವಾ ರಾಷ್ಟ್ರ ಭಾಷೆ ಇರೋವಂಥ ದೇಶಗಳನ್ನ ನೋಡ್ತಾ ಹೋದರೆ ದಕ್ಷಿಣ ಆಫ್ರಿಕಾದಲ್ಲಿ ಹನ್ನೊಂದು ಭಾಷೆಗಳಿದೆ ಸ್ವಿಝರ್ಲ್ಯಾಂಡಲ್ಲಿ ನಾಲ್ಕು ಭಾಷೆಗಳಿದೆ ಜಿಂಬಾವೆನಲ್ಲಿ ಹದಿನಾರು ಭಾಷೆಗಳಿದೆ ಅಷ್ಟ್ಯಾಕೆ ಸಿಂಗಪುರ ಅನ್ನೋ ನಾಡಿನಲ್ಲಿ ಅಲ್ಲಿ ಮಲಯಾ ಅನ್ನೋ ರಾಷ್ಟ್ರ ಭಾಷೆ ಇದೆ ಅಂತ ಹೇಳಿದ್ರು ಅಲ್ಲಿನ ಆಡಳಿತ ಭಾಷೆಗಳು ನಾಲ್ಕು ಮಲಯ ಭಾಷೆ ಇದೆ ಮತ್ತು ಇಂಗ್ಲೀಷ್ ಇದೆ ಮಂದಾರಿನ ಭಾಷೆ ಇದೆ ಮತ್ತು ತಮಿಳು ಕೂಡ ಅಲ್ಲಿನ ಒಂದು ಆಡಳಿತ ಭಾಷೆಯಾಗಿದೆ ಅಂದರೆ ಜನರ ಭಾಷೆಯಲ್ಲಿ ಆಡಳಿತ ನಡೆಸಬೇಕು ಅನ್ನೋದು ಅಲ್ಲಿನ ವ್ಯವಸ್ಥೆಗೆ ಗೊತ್ತಿದೆ ಹಾಗೇನೆ ನಾವು ನೋಡ್ತಾ ನಮ್ಮ ನೆರೆಯ ಶ್ರೀಲಂಕಾ ದೇಶ ಈ ಶ್ರೀಲಂಕಾದ ದಶಕಗಳ ಕಾಲದ ಹೊಡೆದಾಟ ಅಲ್ಲಿನ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿ ಅಲ್ಲಿನ ಮಿಲಿಟರಿ ಏನು ಹೊಡೆದಾಟಗಳು ಇದನ್ನೆಲ್ಲ ನಾವು ನೋಡಿದ್ದೀವಿ ಅಲ್ಲಿ ಇವತ್ತಿನ ದಿನ ಅಲ್ಲಿ ಬಹುಶಃ ಎರಡು ಕೋಟಿ ಜನಸಂಖ್ಯೆನೂ ಇಲ್ಲ ಅಂಥ ಶ್ರೀಲಂಕಾದಲ್ಲಿ ಅಲ್ಲಿನ ಆಡಳಿತ ಭಾಷೆಗಳಾಗಿ ತಮಿಳು ಮತ್ತು ಸಿಂಹಳಿ ಎರಡು ಭಾಷೆಗಳಿಗೆ ಜಾಗ ಇದೆ ಹಾಗೆ ನೋಡ್ತಾ ಹೋದರೆ ಕೆಲವು ದೇಶಗಳಲ್ಲಿ ಹೌದು ನಮ್ಮ ಚೀನಾ ದೇಶದಂಥ ದೇಶದಲ್ಲಿ ನೂರಾರು ಭಾಷೆಗಳಿದೆ ಹತ್ತೊಂಬತ್ತು ಭಾಷೆಗಳು ಬರೀ ಟಿಬೆಟ್ ಅಂತ ಪ್ರದೇಶದಲ್ಲೇ ಇದೆ ಅಷ್ಟೊಂದು ಭಾಷೆಗಳಿದೆ ಆದರೂ ಅವರ ಆಡಳಿತ ಭಾಷೆಗಳಾಗಿ ಬಹಳ ಭಾಷೆಗಳನ್ನ ಬಳಸ್ಕೋತಾರೆ ಒಂದು ಭಾಷೆ ಮಂದಾರಿನ ಭಾಷೆನ ಅಲ್ಲಿನ ರಾಷ್ಟ್ರ ಭಾಷೆ ಅಂತ ಹೇಳ್ಕೊತಾರೆ ಇತ್ಯಾದಿಯಾಗಿ ಅಲ್ಲಿ ವ್ಯವಸ್ಥೆ ಇದೆ ಹಾಗೆ ನಾವು ಇರಾನ್ನಲ್ಲಿ ಹದಿನೈದು ಭಾಷೆಗಳಿದೆ ಆದರೆ ಪರ್ಷಿಯನ್ ಭಾಷೆ ಒಂದನ್ನೇ ಅವರು ಆಡಳಿತಕ್ಕೆ ಇಟ್ಕೊಂಡಿದ್ದಾರೆ ಹಂಗೇರಿಯಲ್ಲಿ ಆರು ಭಾಷೆಗಳಿದೆ ಆದರೆ ಹಂಗೇರಿಯನ್ ಭಾಷೆ ಒಂದನ್ನು ಇಟ್ಕೊಂಡಿದ್ದಾರೆ ಜರ್ಮನಿಯಲ್ಲಿ ಏಳು ಭಾಷೆಗಳನ್ನ ಮಾತಾಡ್ತಾರೆ ಆದರೆ ಜರ್ಮನ್ ಭಾಷೆ ಒಂದನ್ನು ಮಾತ್ರ ಅವರು ಆಡಳಿತ ಭಾಷೆಯಾಗಿ ಇಟ್ಕೊಂಡಿದ್ದಾರೆ ಅಂದರೆ ಯಾವುದೋ ಒಂದು ಸಿದ್ಧವಾದ ಮಾದರಿ ಇದೆ ಅದನ್ನೇ ನಾವು ಅಳವಡಿಸ್ಕೋಬೇಕು ಅಂತ ಏನಿಲ್ಲ ಆದರೆ ಭಾರತಕ್ಕೆ ಅನ್ವಯ ಆಗುವಂಥ ಒಂದು ಮಾದರಿಯನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ಆ ಮಾದರಿಯನ್ನ ನಾವು ನಾವು ಡೆವಲಪ್ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಕಟ್ಕೋಬೇಕಾಗತ್ತೆ ಈಗ ನನ್ನ ಇದ್ರೆ ನನ್ನ ನನ್ನ ಅನಿಸಿಕೆನಲ್ಲಿ ಹೇಳೋದಾದರೆ ಭಾರತ ಅನ್ನೋ ಬಹುಭಾಷಿಕ ನಾಡಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಯಾವ ಭಾಷೆಗಳಿದೆಯೋ ಆ ಭಾಷೆಗಳು ಅಲ್ಲಿನ ಸಾರ್ವಭೌಮ ಭಾಷೆಗಳು ಆಗಬೇಕು ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಕಿರೀಟ ಕೊಡಿಸೋದಲ್ಲ ಒಂದು ಭಾಷೆಗೆ ಭಾಷೆಯವ್ರಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನೋದು ಅಲ್ಲ ಇದು ಯಾವುದೋ ಅದರ ಉದ್ದೇಶ ಅಲ್ಲ ಈ ನೆಲದಲ್ಲಿ ಕರ್ನಾಟಕದಲ್ಲಿ ಹುಟ್ಟುವ ಕನ್ನಡದ ಒಂದು ಕೂಸಿಗೆ ತನ್ನ ತಾಯಿನುಡಿಯಲ್ಲೇ ಪ್ರತಿಯೊಂದೂ ಸಿಗಬೇಕು ಅದು ಲಾಲಿ ಹಾಡಿಂದ ಹಿಡಿದು ಅದರ ಓದು ಉನ್ನತ ಕಲಿಕೆ ಇರಬಹುದು ಅಥವಾ ಅದಕ್ಕೆ ಸರ್ಕಾರಿ ಸೇವೆಗಳಿರ್ಬೋದು ಖಾಸಗಿಯಾಗಿ ಗ್ರಾಹಕ ಸೇವೆಗಳು ಏನಿದೆ ಅವುಗಳಿರ್ಬೋದು ಅದು ತಗೊಳ್ಳೋ ಒಂದು ವಸ್ತು ಇರ್ಬೋದು ಅದರ ಮೇಲಿರೋ ಪ್ಯಾಕಿಂಗ್ ಇರ್ಬೋದು ಅಥವಾ ಅದು ವಿದೇಶಕ್ಕೆ ಹೋಗಬೇಕು ಅಂದರೆ ಕೂತ್ಕೊಳ್ಳೋ ವಿಮಾನ ಇರ್ಬೋದು ಅಥವಾ ರೈಲು ನಿಲ್ದಾಣ ಇರ್ಬೋದು ಸರ್ಕಾರದ ಜೊತೆ ಮಾಡೋ ವಹಿವಾಟು ಇರ್ಬೋದು ಅದು ತುಂಬ ತೆರಿಗೆ ಇರ್ಬೋದು ಮತ್ತೊಂದಿರ್ಬೋದು ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಜಪಾನ್ ದೇಶದಲ್ಲಿರೋ ಕೂಸಿಗೆ ಜಪಾನಿ ಭಾಷೆಯಲ್ಲಿ ಹೇಗೆ ಸಹಜವಾಗಿ ಸಿಗುತ್ತೋ ಹಾಗೆ ಕನ್ನಡದಲ್ಲಿ ಕನ್ನಡ ನಾಡಲ್ಲಿ ಕೂಸಿಗೆ ಕನ್ನಡದ ಕೂಸಿಗೆ ಕನ್ನಡದಲ್ಲಿ ಇವೆಲ್ಲ ಸಹಜವಾಗಿ ಸಿಗಬೇಕು ಈ ಒಂದು ಗುರಿಯನ್ನು ಇಟ್ಕೊಂಡಾಗ ನಾವು ತಮಿಳ್ನಾಡಿನಲ್ಲಿರುವ ಕೂಸಿಗೆ ತಮಿಳ್ನಲ್ಲಿ ಎಲ್ಲವೂ ಸಹಜವಾಗಿ ಸಿಗಬೇಕು ಆಂಧ್ರ ಪ್ರದೇಶದ ಪ ತೆಲಂಗಾಣದ ಕೂಸಿಗೆ ಅದರ ತಾಯಿ ನುಡಿ ಏನಿದೆ ಅಲ್ಲಿನ ನೆಲದ ನುಡಿ ಏನಿದೆ ಆ ಭಾಷೆನಲ್ಲಿ ಸಿಗಬೇಕು ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಸಿಗಬೇಕು ಹಿಂದಿ ಪ್ರದೇಶಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಹಿಂದಿಯಲ್ಲಿ ಸಿಗಬೇಕು ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕಟ್ಕೊಳ್ಳೋದ್ರ ಮುಖಾಂತರ ಯಾವ ಪ್ರದೇಶದ ನಾಗರಿಕನೂ ಕೂಡ ಎರಡನೇ ದರ್ಜೆಯನ್ನು ಆಗಬಾರದು ಎಲ್ಲರಿಗೂ ಸಂವಿಧಾನದಲ್ಲಿ ಆಶಯದಲ್ಲಿ ಹೇಳುತ್ತಲ್ಲ ಏನು ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನೋದು ಇದರ ಅಡಕವಾಗಿರೋದು ಮೂಲ ತತ್ವ ಅಂತ ಈ ಸಮಾನತೆ ಅನ್ನೋದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿದ್ರೆ ಭಾಷಾ ಸಮಾನತೆ ಕೂಡ ಬಹಳ ಮುಖ್ಯ ಆಗುತ್ತೆ ಸಂವಿಧಾನದಲ್ಲಿ ಯಾವುದೋ ಒಂದು ಪರಿಚಯದಲ್ಲಿ ಹೇಳುತ್ತೆ ನೀವು ಈ ದೇಶದ ಪ್ರಜೆಗಳನ್ನು ಅವರ ಹುಟ್ಟಿನ ಜಾಗ ಅವರ ಜನಾಂಗ ಅವರ ಬಣ್ಣ ಅವರ ಜಾತಿ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಬಹಳ ಸೋಜಿಗದ್ದಂದರೆ ಅಲ್ಲಿ ಅವರ ಭಾಷೆಯ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಬರದೇ ಇಲ್ಲ ಲ್ಯಾಂಗ್ವೇಜ್ ಅನ್ನೋದು ಅಲ್ಲಿಲ್ವೇ ಇಲ್ಲ ಬೇರೆ ಎಲ್ಲ ಇದೆ ಸಮಾನತೆ ಹೇಳಬೇಕಾದಾಗ ನೀವು ಹುಟ್ಟಿನ ಜಾಗದಿಂದ ಜಾತಿಯಿಂದ ಅವರ ಬಣ್ಣದಿಂದ ಇತ್ಯಾದಿ ಇತ್ಯಾದಿಗಳಿಂದ ಅವರ ಮೇಲೆ ಅವರ ತಾರತಮ್ಯ ಮಾಡೋ ಹಾಗಿಲ್ಲ ಸಮಾನತೆ ನಾವು ಕಾಪಾಡ್ಕೋಬೇಕು ಅಂತ ಹೇಳೋ ಭಾರತ ದೇಶ ಸಂವಿಧಾನದಲ್ಲಿ ಭಾಷೆಯ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅದನ್ನು ಅಲ್ಲಿ ಸೇರಿಸೋವಂಥ ದಿನ ನಮ್ದು ಆಗಬೇಕು ಹೌದು ಆದರೆ ಭಾಳ ಸುಲಭವಾಗಿ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಭಾರತದ ಭಾಷಾ ನೀತಿ ಒಂದಷ್ಟು ಜನಕ್ಕೆ ಒಂದಷ್ಟು ಜನಾಂಗಗಳಿಗೆ ಒಂದಷ್ಟು ಪ್ರದೇಶಗಳಿಗೆ ಒಂದು ಲಾಭದಾಯಕವಾಗಿರುವಂಥದ್ದು ಯಾವ ಹಿಂದಿ ಮಾತಾಡೋ ಜನರಿದ್ದಾರೆ ಇವತ್ತಿನ ನಮ್ಮ ಜನಗಣತಿ ಪ್ರಕಾರ ನಲವತ್ತೊಂದು ಪ್ರತಿಶತ ಅಂತ ಏನು ಮಾತಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋ ಪ್ರಕಾರ ಇಪ್ಪತ್ತಾರು ಪ್ರತಿಶತ ಅಂತ ಏನು ಹೇಳ್ತಾ ಇದ್ದೀವಿ ಅದು ಇಪ್ಪತ್ತಾರು ಪ್ರತಿಶತನೇ ಯಾಕೆಂದರೆ ನಾಳೆ ಈ ಭಾಷಾ ಹಕ್ಕುಗಳು ಅಂತ ಬಂದಾಗ ಎಲ್ಲ ಒಳನುಡಿಗಳಿಗೂ ಅವರು ಭಾ ತಮ್ಮ ಒಂದು ಅಸ್ತಿತ್ವಕ್ಕೆ ಒಂದು ಅನುವು ಮಾಡಿಕೊಡ್ಬೇಕಾಗತ್ತೆ ಅದನ್ನು ಹಿಂದಿ ಅಂತ ಕರೆಯೋದಕ್ಕಾಗಲ್ಲ ರಾಜಸ್ಥಾನಿಗೆ ಮಾನ್ಯತೆ ಕೊಡಬೇಕಾಗತ್ತೆ ಅಥವಾ ಆಂಗಿಕ ಭಾಷೆಗೆ ಕೊಡಬೇಕಾಗತ್ತೆ ಸಂತಾಲಿಗೆ ಕೊಡಬೇಕಾಗತ್ತೆ ಹೀಗೆ ಎಲ್ಲ ಒಳನುಡಿಗಳಿಗೂ ಕೊಡಬೇಕಾಗತ್ತೆ ಅವುಗಳು ಆ ಬೇಡಿಕೆ ಇಟ್ಟಿದ್ದಾಗ ಹಾಗಾದಾಗ ಹಿಂದಿ ಮಾತಾಡೋ ಅಂಥವ್ರು ಅನ್ನೋ ಏನಿದೆ ಆ ಜನಗಳಿಗೆ ಅವರ ಪ್ರತಿಷತ ಇಪ್ಪತ್ತಾರು ಇರ್ಬೋದಾ ಇಪ್ಪತ್ತೈದು ಇರ್ಬೋದಾ ಐವತ್ತಿರ್ಬೋದಾ ಎಷ್ಟಾರೋ ಇರಲಿ ಆ ಜನಗಳಿಗೆ ಇವತ್ತಿನ ಒಂದು ವ್ಯವಸ್ಥೆಯಿಂದ ಸಾಕಷ್ಟು ಲಾಭ ಸಿಗ್ತಾ ಇದೆ ಅವರಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿದೆ ಉಳಿದವ್ರಿಗೆ ಬಂದಿದೆಯಾ ಬಂದಿಲ್ವಾ ನೀವು ಯೋಚನೆ ಮಾಡಿ ನಮಗೆ ಬಂದಿರೋ ಸ್ವಾತಂತ್ರ್ಯ ಎಂಥದ್ದು ನಾವು ಎಷ್ಟರ ಮಟ್ಟಿಗೆ ಇನ್ನೂ ಕಂಡವರ ಅಥವಾ ಹಿಂದಿಯವರ ಆಳ್ವಿಕೆಯಲ್ಲಿದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಹೀಗಿದ್ದಾಗ ಈ ಅವರಿಗೆ ಬಂದಿರೋ ಸ್ವಾತಂತ್ರ್ಯ ನಾವು ಕಂಡಾಗ ಆ ಸ್ವಾತಂತ್ರ್ಯದಲ್ಲಿ ಏನೇನೆಲ್ಲ ಸವಲತ್ತುಗಳಿದೆ ಅವರಿಗೆ ಹೇಗೆ ಸರ್ಕಾರ ಅವರದೇ ನುಡಿಯಲ್ಲಿ ಹೇಗೆ ಕಾರ್ಯಚಟುವಟಿಕೆ ಮಾಡ್ತಾಯಿದೆ ಇವುಗಳನ್ನ ನಾವು ಗಮನಿಸ್ಕೋಬೇಕಾಗತ್ತೆ ಆದರೆ ಆ ಲಾಭವನ್ನು ಅವರು ಗಿಟ್ಟಿಸ್ಕೊಳ್ತಾ ಇದ್ದಾಗ ಮತ್ತೊಬ್ಬರಿಗೆ ಆ ಜಾಗ ಆ ಸಿಂಹಾಸನವನ್ನು ಅದರಲ್ಲಿ ಪಾಲು ಕೊಡೋದಕ್ಕೆ ಅವರ ಮನಸ್ಸುಗಳು ಒಪ್ತವ ಒಪ್ತವ ಅಂತಂದರೆ ಮನುಷ್ಯತ್ವ ಇದ್ದಾಗ ಭಾರತ ದೇಶದ ಒಗ್ಗಟ್ಟಿನ ಬಗ್ಗೆ ಕಾಳಜಿ ಇದ್ದಾಗ ಇವುಗಳಿಗೆಲ್ಲ ಒಪ್ಕೊಳ್ಳೇ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಅನ್ನವನ್ನು ನಿಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅನ್ನೋ ಸರ್ವಜ್ಞನ ವಚನದಂತೆ ನಡೆದುಕೊಂಡ್ರೆ ತನ್ನಂತೆ ಪರರ ಬಗೆದೊಡೆ ಈ ಒಂದು ಭಾಷಾ ನೀತಿಯ ತಿದ್ದುಪಡಿ ಸಾಧ್ಯ ಇದೆ ಇದನ್ನು ಮಾಡಬಹುದಾಗತ್ತೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೇನು ಇದು ಬದಲಾವಣೆಗೆ ನಡೆದಿರುವಂಥ ಒಂದು ಹೋರಾಟಗಳೇನಿದೆ ಹೆಚ್ಚಿನ ಹೋರಾಟಗಳು ನಾವು ಗಮನಿಸಬೇಕಾದ್ದು ತಮಿಳುನಾಡಿನಲ್ಲಿ ನಡೆದಂಥ ಅರವತ್ತರ ದಶಕದ ಹೋರಾಟ ಎಪ್ಪತ್ತು ಎಂಬತ್ತರ ದಶಕದ ಹೋರಾಟಗಳು ಇಲ್ಲೆಲ್ಲ ನಾವು ಕಂಡಿದ್ದೇನಂತ ಹೇಳಿದ್ರೆ ಆವತ್ತಿನ ಹಿಂದಿ ಹೇರಿಕೆ ವಿರೋಧಿ ಹೋರಾಟಗಳಲ್ಲೆಲ್ಲ ಮೂಲವಾದ ಬೇಡಿಕೆ ಏನಿತ್ತಪ್ಪ ಅಂತ ಹೇಳಿದ್ರೆ ಇಂಗ್ಲೀಷನ್ನ ಮುಂದುವರಿಸಿ ಹಿಂದಿಯನ್ನು ನಮ್ಮ ನಾಡಲ್ಲಿ ತರಬೇಡಿ ನಾವು ಇಂಗ್ಲೀಷಿದೆ ಇಂಗ್ಲೀಷನ್ನ ಮುಂದುವರಿಸ್ತೀವಿ ಇದಕ್ಕೆ ಇವತ್ತಿನ ದಿನಕ್ಕೆ ಇದೇ ಹೋರಾಟನ ನಾವು ಮುಂದಿಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಬೇಕಾಗಿಲ್ಲ ಇದರ ಅಗತ್ಯ ಇಲ್ಲ ಯಾಕೆ ಅಂದರೆ ಎಲ್ಲರಲ್ಲಿ ಮೂಡಿರೋ ಜಾಗೃತಿ ಉ ಭಾರತದ ಒಂದು ಆಡಳಿತ ಪಕ್ಷಗಳು ಅಥವಾ ಯಾರು ಭಾರತದ ಸಂವಿಧಾನದಲ್ಲಿ ಮಾತಾಡ್ತಾ ಇರೋದು ಏನಂತಂದರೆ ಇಂಗ್ಲೀಷಿನ ಬಳಕೆಯನ್ನು ನಿರಂತರವಾಗಿ ಕುಗ್ಗಿಸ್ತಾ ಹೋಗಬೇಕು ಅದರ ಬದಲಿಗೆ ಭಾರತೀಯ ಭಾಷೆಯನ್ನು ಬೆಳೆಸ್ತಾ ಹೋಗಬೇಕು ಹೌದು ಭಾರತೀಯ ಭಾಷೆಗಳಲ್ಲಿ ಉನ್ನತ ತಂತ್ರಜ್ಞಾನ ಬರಬೇಕು ಶಿಕ್ಷಣ ಬರಬೇಕು ನಮ್ಮ ದುಡಿಮೆ ಆಗಬೇಕು ಇಡೀ ಪ್ರಪಂಚಕ್ಕೆ ನಮ್ಮ ಉತ್ಪನ್ನಗಳನ್ನ ಮಾರಬೇಕು ನಾವು ಅದ್ಭುತಗಳನ್ನು ಸಾಧಿಸಬೇಕು ಭಾರತದ ಭಾಷೆಯಲ್ಲಿ ಇದರಿಂದ ಇವತ್ತಿನ ಇಂಗ್ಲೀಷಿನ ಮೇಲಿನ ಅವಲಂಬನೆ ಕಡಿಮೆ ಆಗಬೇಕು ಆದರೆ ಇಂಗ್ಲೀಷಿಗೆ ಎದುರಾಗಿ ಹಿಂದಿಯನ್ನು ತಂದಿಡ್ತೀವಿ ಇಂಗ್ಲೀಷ್ ಬೇಡ ಅದ್ರ ಬದಲು ಹಿಂದಿ ಬಳಸಿ ಅಂತ ಅನ್ನೋದಾದರೆ ಕನ್ನಡಿಗನಿಗೆ ಏನು ವ್ಯತ್ಯಾಸ ಚಿನ್ನದ ಸೂಜಿ ಅಂತ ಕಣ್ಣು ಚುಚ್ಕೊಳ್ಳೋಬೇಕಂತ ಪ್ರಯತ್ನ ಪಕ್ಕದ ಒಂದು ಚುಚ್ತಾ ಇದ್ದಾನೆ ನಿಂಗೆ ನೋವು ಆಗ್ತಾ ಇದೆ ಇನ್ಮೇಲೆ ನಾನು ಚುಚ್ತೀನಿ ನೋವಾಗಲ್ಲ ಅನ್ನೋವಂಥ ಪ್ರಯತ್ನ ಹಾಗಾಗಿ ಕನ್ನಡ ಇಂಗ್ಲೀಷಿಗೆ ಎದುರಾಗಿ ನಿಂತ್ಕೋಬೇಕಾದ್ದು ಹಿಂದಿ ಅಲ್ಲ ಇಂಗ್ಲೀಷಿಗೆ ಬದಲಾಗಿ ಇರಬೇಕಾದ್ದು ಹಿಂದಿಯನ್ನರಿಗೆ ಹಿಂದಿ ಕನ್ನಡಿಗರಿಗೆ ಕನ್ನಡ ತಮಿಳರಿಗೆ ತಮಿಳು ಈ ನುಡಿಗಳನ್ನು ಹೇಗೆ ಗಟ್ಟಿ ಮಾಡ್ಕೋಬೇಕು ಹೇಗೆ ನಾವು ಈ ನುಡಿಗಳನ್ನ ಬಲಪಡಿಸ್ಕೋಬೇಕು ಅನ್ನೋದೇ ಒಂದು ಬೇರೆ ವಿಷಯ ಇದನ್ನು ನಾವು ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಅಂತ ಕರಿಬೋದು ಇದರಲ್ಲಿ ಸಾಕಷ್ಟು ಕೆಲಸಗಳು ಮಾಡಬೇಕಾಗತ್ತೆ ಇದೇ ಒಂದು ಬೇರೆ ಅಂಶ ಆದರೆ ಇದೆಲ್ಲದಕ್ಕೂ ಮೂಲಭೂತವಾಗಿ ಆಗಬೇಕಾದ ಸಂವಿಧಾನದ ತಿದ್ದುಪಡಿ ಹೌದು ಈ ಸಂವಿಧಾನದ ತಿದ್ದುಪಡಿಯನ್ನು ಹಿಂದೆ ಹಲವಾರು ಹೋರಾಟಗಾರರು ಮಾಡಿದರು ಬೇಡಿಕೆನ ಈ ಬೇಡಿಕೆಯಲ್ಲಿ ಈ ಹದಿನೇಳನೇ ಭಾಗನ ವಿರೋಧಿಸಿ ಅದನ್ನು ಸುಟ್ಟಾಕಿದ್ದಂಥ ಘಟನೆಗಳು ನಡೆದಿದ್ವು ಅವರ ಕಾಲದಲ್ಲಿ ಆದರೆ ಇವತ್ತಿನ ದಿನ ಪ್ರಾಜ್ಞ ಭಾರತ ಎಲ್ಲ ವಿದ್ಯಾವಂತ ಭಾರತ ಹೀಗಿದ್ದಾಗ ನಾವು ಚರ್ಚೆಗಳ ಮುಖಾಂತರ ನಾವು ಇದಕ್ಕೆ ಒಂದು ಧ್ವನಿ ಎತ್ತಬೇಕಾಗತ್ತೆ ಇದಕ್ಕೆ ಧ್ವನಿ ಕೂಡಿಸ್ಬೇಕಾಗತ್ತೆ ಆದರೆ ಅಷ್ಟು ಸುಲಭದ ದಾರಿ ಅಲ್ಲ ಅಂತ ನಾನು ಈಗಾಗಲೇ ಹೇಳಿದೆ ಹಾಗಾದರೆ ತಮಿಳುನಾಡಿನಂತೆ ತಮಿಳುನಾಡು ಹೋರಾಟ ಮಾಡಿದ್ರೆ ತಮಿಳುನಾಡು ಒಂದರ ಹೋರಾಟದಿಂದ ಅದು ಭಾರತದ ಭಾಷಾ ನೀತಿಯನ್ನು ಬದಲಿಸೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ತಮಿಳುನಾಡಿನ ಸಂಸದರ ಸಂಖ್ಯೆ ಎಷ್ಟು ಭಾರತದ ಸಂಸತ್ತಿನಲ್ಲಿ ಸಂಸದರ ಸಂಖ್ಯೆ ಎಷ್ಟು ಈ ಸಾಂವಿಧಾನಿಕ ಬದಲಾವಣೆ ಆಗಬೇಕಂದ್ರೆ ಎಷ್ಟು ಜನರು ಧ್ವನಿ ಎತ್ತಬೇಕು ಹೇಗೆ ಧ್ವನಿ ಎತ್ತೋದು ಇದನ್ನು ಆಗಸ್ಬೇಕು ಅಂತ ಹೇಳಿದ್ರೆ ತಮಿಳುನಾಡು ಒಂದರಿಂದ ಸಾಧ್ಯ ಇಲ್ಲ ಕರ್ನಾಟಕ ಒಂದರಿಂದ ಸಾಧ್ಯ ಇಲ್ಲ ಒರಿಸ್ಸಾ ಒಂದರಿಂದ ಸಾಧ್ಯ ಇಲ್ಲ ಮಹಾರಾಷ್ಟ್ರ ಒಂದರಿಂದ ಸಾಧ್ಯ ಇಲ್ಲ ಕರ್ನಾಟಕ ತಮಿಳುನಾಡು ಒರಿಸ್ಸಾ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರ ಎಲ್ಲ ಸೇರಿದ್ರೆ ಸಾಧ್ಯ ಮೊದಲ ಹಂತವಾಗಿ ಪ್ರತಿಯೊಂದು ಭಾಷಿಕ ಈ ರಾಜ್ಯಗಳೇನಿದೆ ಇಲ್ಲಿನ ಜನಗಳಲ್ಲೇನಿದೆ ಈ ಒಂದು ಹುಡುಕಿನ ಭಾಷಾ ನೀತಿ ಇದೇ ನಮ್ಮ ಮುಂದೆ ಅನ್ನೋದ್ರ ಮನವರಿಕೆ ಮಾಡಿಕೊಡೋ ಕೆಲಸನ ನಾವು ಮಾಡೋಣ ಈ ಕೆಲಸದಲ್ಲಿ ಈಗಾಗಲೇ ಹಲವಾರು ಆಯಾ ಪ್ರದೇಶಗಳಲ್ಲಿ ಬಹಳ ಸೋಜಿಗದ ವಿಷಯ ಅನಿಸುತ್ತೆ ಈ ಕನ್ನಡ ನಾಡಿನಲ್ಲಿ ನಾವು ಹಿಂದಿ ಹೇರಿಕೆ ವಿರುದ್ಧವಾದ ಒಂದು ಜಾಗೃತಿ ಹೋರಾಟವನ್ನು ಶುರು ಮಾಡಿ ನಡೆಸ್ತಾ ಇದ್ದ ಕಾಲದಲ್ಲೇ ನಮಗೆ ಮನವರಿಕೆ ಆಗಿದ್ದು ಇಂಥದ್ದೇ ಈ ಸಮಾಜದಲ್ಲಿ ನಾವು ಈಗಾಗಲೇ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಸಾಮಾಜಿಕ ಜಾಲತಾಣಗಳು ನಮ್ಮ ಕಣ್ಮುಂದಿದೆ ಇವುಗಳನ್ನು ಬಳಸಿಕೊಂಡು ಜಾಗೃತಿ ಮೂಡಿಸುವಂತಹ ಕೆಲಸಗಳು ನಡೀತಾ ಇದ್ದಾಗ ಈ ಜಾಗೃತಿ ಬರೀ ಕನ್ನಡದವ್ರಿಗಾಗತ್ತೆ ಅಂತೇನಿಲ್ಲ ಇದು ಅಂತರ್ಜಾಲ ತಾಣದಲ್ಲಿರೋ ಎಲ್ಲರಿಗೂ ಆಗ್ತಾ ಇರುತ್ತೆ ಈ ಜಾಗೃತಿ ಈ ಈ ಹೋರಾಟಗಳು ಈ ಟ್ವಿಟ್ಟರ್ ಅಭಿಯಾನಗಳು ಈ ಒಂದು ಸಮಸ್ಯೆಗಳನ್ನು ಹೊರತರುವಿಕೆ ಇವುಗಳು ಪಕ್ಕದ ಮಹಾರಾಷ್ಟ್ರದಿಂದ ಸ್ಪಂದನೆ ಸಿಗುತ್ತೆ ಈ ಕಡೆ ತಮಿಳುನಾಡಿಂದ ಸ್ಪಂದನೆ ಸಿಗುತ್ತೆ ಮತ್ತಾಕೆ ಇನ್ನೆಲ್ಲೋ ಬಂಗಾಳದಿಂದ ಸ್ಪಂದನೆ ಸಿಗುತ್ತೆ ಬರೀ ಅಷ್ಟೇ ಅಲ್ಲ ಉತ್ತರದ ಹಿಂದಿಯಲ್ಲಿ ಹಿಂದಿಯ ಒಳನುಡಿಗಳು ಅಂತ ಇವತ್ತು ಗುರುತಿಸ್ತಾ ಇರುವಂಥ ಅನೇಕ ಭಾಷಿಕ ಜನರಿಂದ ಇದಕ್ಕೆ ಸ್ಪಂದನೆ ಸಿಗುತ್ತೆ ಹಾಗಾದರೆ ಇಡೀ ಭಾರತದಲ್ಲಿ ಎಲ್ಲರೂ ಸಮಸ್ಯೆನೂ ಇದೇ ಆಗಿದೆ ಹಿಂದಿ ಅನ್ನೋದನ್ನು ನೀವು ಒಂದು ಭಾಷೆನ ಮೆರೆಸ್ತಾ ಇರೋದು ಎಲ್ಲರನ್ನೂ ಕೂಡ ಒಂದು ನಷ್ಟಕ್ಕೆ ದುಡ್ತಾ ಇದೆ ಅನ್ನೋದು ಸತ್ಯವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತಿನ ದಿನ ಯಾವುದು ಜನಜಾಗೃತಿ ಹಂತದಲ್ಲಿದೆಯೋ ಇದನ್ನು ನಾವು ಮುಂದೆ ಸಂಸತ್ತಿಗೆ ಒಯ್ಯಬೇಕಾಗತ್ತೆ ಸಂಸತ್ತಿನಲ್ಲಿ ಇದೊಂದು ಮಂಡನೆಯಾಗಿ ನೀತಿ ಬದಲಾಗಬೇಕಾಗತ್ತೆ ಈ ಬದಲಾವಣೆ ಆಗೋದಕ್ಕೋಸ್ಕರ ಈಗಾಗಲೇ ತಮಿಳುನಾಡಿನ ಹಲವು ಸಂಸದರು ಸಂಸತ್ನಲ್ಲಿ ಪ್ರೈವೇಟ್ ಬಿಲ್ಗಳನ್ನ ಮಂಡನೆ ಮಾಡಿದ್ದಾರೆ ಭಾರತದ ಭಾಷಾ ನೀತಿ ಬದಲಿಸಿ ಎಲ್ಲ ಇಪ್ಪತ್ತೆರಡು ಭಾಷೆಗಳಿಗೂ ರಾಷ್ಟ್ರ ಭಾಷೆ ಸ್ಥಾನಮಾನ ಕೊಡಿ ರಾಷ್ಟ್ರ ಭಾಷೆ ಸ್ಥಾನಮಾನ ಅನ್ನೋದು ಯಾವ ಕಿರೀಟವೂ ಅಲ್ಲ ಇದು ಏನು ಬೇಕಾಗಿದೆ ಅಂದರೆ ಆಯಾ ನಾಡುಗಳಲ್ಲಿ ಆಯಾ ಭಾಷೆಗಳು ಆಡಳಿತ ಭಾಷೆಗಳು ಇದನ್ನು ಕೇಂದ್ರ ಸರ್ಕಾರ ಒಪ್ಕೋಬೇಕು ಈ ಎಲ್ಲ ಭಾಷೆಗಳೇ ಕನ್ನಡದವನಿಗೆ ಕೇಂದ್ರ ಸರ್ಕಾರದ ಜೊತೆ ಕನ್ನಡದಲ್ಲಿ ವ್ಯವಹರಿಸೋ ಹಕ್ಕಿದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯಗಳು ಸೇರಿ ಕೇಂದ್ರ ಸರ್ಕಾರ ಮಾಡ್ಕೊಂಡಿರೋದು ರಾಜ್ಯಗಳು ಸೇರಿ ಒಕ್ಕೂಟ ಮಾಡ್ಕೊಂಡಿರೋದು ಹಾಗಾಗಿ ಕೇಂದ್ರ ಸರ್ಕಾರ ಏನಿದೆ ಅದು ಭಾರತದ ಎಲ್ಲ ಭಾಷೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ ಹಾಗೆ ಕೆಲಸ ಮಾಡೋದಕ್ಕೆ ಬೇಕಾಗಿರೋ ವ್ಯವಸ್ಥೆ ಹಿಂದಿನ ಕಾಲದಲ್ಲಿತ್ತೋ ಇಲ್ವೋ ಇವತ್ತು ತಂತ್ರಜ್ಞಾನದ ಕಾರಣದಿಂದ ಸಾಧ್ಯ ಇದೆ ಸಂಸತ್ತಲ್ಲಿ ಕೂತಾಗ ಒಬ್ರು ಅನುಮತಿ ತಗೊಂಡು ಪೂರ್ವಾನುಮತಿ ಪಡೆದು ತರ್ಜುಮೆದಾರರನ್ನು ಇಟ್ಕೊಂಡು ಕನ್ನಡದಲ್ಲಿ ಮಾತಾಡಬೇಕು ಅನ್ನೋ ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಇವತ್ತು ನೇರವಾಗಿ ನಾನು ಕನ್ನಡದಲ್ಲಿ ಇದ್ದರೆ ಅದು ಅವರವರ ಭಾಷೆಗೆ ತರ್ಜುಮೆ ಆಗುವಂಥ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇದೆ ಇಂಥ ವ್ಯವಸ್ಥೆಗಳು ಮಾಡಬೇಕಾಗತ್ತೆ ಹೀಗಾಗಿ ಭಾರತದ ಭಾಷಾ ನೀತಿಯಲ್ಲಿ ಸಂಸತ್ತಲ್ಲಿ ಇತ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಗಬೇಕಾದ ಸಿದ್ಧತೆಗಳು ಬೇಕಾದಷ್ಟಿದೆ ಈ ಸಿದ್ಧತೆಗಳನ್ನು ಈ ಹೋರಾಟಗಳನ್ನು ಇವುಗಳ ಬಗ್ಗೆ ನಾನು ಮತ್ತೊಂದು ಬಾರಿ ಮಾತಾಡ್ತೀನಿ ನಮಸ್ಕಾರ